ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ. ಈ ಜನ್ಮದಿನ ಆಚರಣೆಯನ್ನು ಇಲ್ಲಿ ನಮ್ಮ ತಂಗಿ ಮತ್ತು ನಮ್ಮ ಅಕ್ಕಂದಿರು ಎಲ್ಲ ಸೇರಿ ಈ ಆಶ್ರಯ ಪ್ರದೇಶ ಒಕ್ಕಟ್ಟು ಸಂಘದಿಂದ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ನನಗೆ ಇಲ್ಲಿ ಕರೆಸಿ ಎಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಅವರಿಗೆ ತುಂಬ ಧನ್ಯವಾದಗಳು. ನಾನು ಏನು ಹೇಳೋಕ್ಕೆ ಇಚ್ಛಪಡ್ತೀನಿ ಅಂದರೆ, ಇವತ್ತು ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಕಣ್ಣ ಮುಂದೆ ಇಲ್ಲ, ಬಟ್ ಎಲ್ಲರ ಮನಸ್ಸಿನಲ್ಲಿದ್ದಾರೆ. ನಾನು ನಮ್ಮ ಗೌರ್ಮೆಂಟ್ ಅವರಿಗೆ ಇವ್ರಿಗೆಲ್ಲ ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ಅವ್ರು ಮಾಡಿರೋ ಆ ಒಳ್ಳೆತನದಿಂದ ಆ ಸ್ಕೂಲ್ ಪುಸ್ತಕದಲ್ಲಿ ಅವ್ರದ್ದು ಒಂದು ಲೆಸನ್ ಇರಬೇಕು, ಒಂದು ಪಾಠ್ಯಪುಸ್ತಕದಲ್ಲಿ ಒಂದು ಲೆಸನ್ ಇರಬೇಕು. ಅದು ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗ್ತದೆ, ನಮ್ಮ ಬರುವ ಜನ್ರೇಷನ್ ಅವ್ರಿಗೆ ಗೊತ್ತಾಗಬೇಕು. ಅವರು ಒಬ್ಬರು ಫಿಲ್ಮ್ ಸ್ಟಾರು, ಆ ಫಿಲ್ಮ್ ಸ್ಟಾರ್ ಅಂತ ಜೀವನ ಅಂತ ಮಾಡಿಲ್ಲ ಅವರು. ಅವರು ಜೀವನ ಎಲ್ಲ ಬಡವರಿಗೆ ಸಹಾಯ ಮಾಡಿ ಮಾಡಿದ್ದಾರೆ. ಅದು ನಮ್ಮ ಬರುವ ಜನ್ರೇಷನ್ಗೆ ಗೊತ್ತಾಗಬೇಕು. ಅದು ಇದರಿಂದ ನಾನು ಅದು ಈ ಸಂದರ್ಭದಲ್ಲಿ ನಾನು ಅದು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಿಮಗೆ ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಆಶ್ರಯ ಮಟ್ಟದ ಆಶ್ರಯ ಪ್ರದೇಶ ಮಟ್ಟದ ಸಂಘದವರು ಇವತ್ತು ಪುನೀತ್ ರಾಜ್ಕುಮಾರ್ ಅವರೇನು ಇವತ್ತಿಗೆ 17ನೇ ತಿಂಗಳು 1975ನೇ ಇಸ್ವಿಲಿ ಅವರು ಹುಟ್ಟಿರ್ತಾರೆ. ಅವರು ಬಾಲ್ಯದಲ್ಲಿ ಅಂದರೆ 6 ತಿಂಗಳು ಅವರಿಗೆ ಮಗು ಇದ್ದಾಗಲೇ ಆ ಫಿಲಮ್ನಲ್ಲಿ ಅವರು ಪ್ರೇಮದ ಕಾಣಿಕೆ ಎಂಬ ಒಂದು ಫಿಲಮ್ನಲ್ಲಿ ಅವ್ರನ್ನ ತೋರಿಸ್ತಾರೆ. ಅದಾದ ನಂತರ ಅವರು ಬಾಲ್ಯದಲ್ಲಿ 12 ಫಿಲಮ್ಗಳನ್ನ ತೆಗೆದಿದ್ದಾರೆ. ಅದಾದ ನಂತರ 34 ಫಿಲಮ್ಗಳನ್ನ ಅವರು ಹಿಸ್ಟ್ರಿ ಮಾಡಿದ್ದಾರೆ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕದಲ್ಲಿ 16 ವೃದ್ಧಾಶ್ರಮಗಳನ್ನ ಮಾಡಿದ್ದಾರೆ, 45 ಆಶ್ರಮಗಳಿದೆ, ಮತ್ತು 80 ಸ್ಕೂಲ್ಗಳನ್ನ ಅವರು ದತ್ತು ತಗೊಂಡು ಕರ್ನಾಟಕದಲ್ಲಿ ನಡೆಸ್ತಾ ಇದ್ದರು. ಇದು ಅಂದರೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅವರ ಶ್ರಮದಿಂದ ಅಮೌಂಟ್ ಕೊಟ್ಟು ಈ ರಾಜ್ಯದಲ್ಲಿ ಬಡವ್ರಿಗೆ ಮತ್ತು ಎಲ್ಲ ಕಡು ಬಡವರ ಕರ್ನಾಟಕ ಸರ್ಕಾರದ ಸ್ಕೂಲ್ಗಳಿಗೆ ಅವರು ಪ್ರತಿ ವರ್ಷವೂ ಅವರು ಸಹಾಯ ಮಾಡಿ ಓದಿಸ್ತಾ ಇದ್ದರು. ಇದು ಮತ್ತೆ ಅವರು ನಮಗೆ ಏನು ತೀರೋಗಿರೋದ್ರಿಂದ ಭಾಳ ಕರ್ನಾಟಕಕ್ಕೆ ತುಂಬಲಾಗದ ನಷ್ಟ ಆಗಿದೆ. ಹಾಗಾಗಿ ಮಹಿಳಾ ಸಂಘದವರು ಇಂಥ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಚಂದ್ರಮ್ಮನವರು ಮತ್ತು ಅವರ ಶುಭಮಂಗಳ ವೈಜಯಂತಿ ಮತ್ತು ಇನ್ನು ಚಂದ್ರಕಲಾ ಮತ್ತು ಇನ್ನೂ ಅನೇಕ ಸ್ನೇಹಿತರುಗಳೆಲ್ಲ ಈ ಕಾರ್ಯಕ್ರಮನ ಮಾಡ್ತಾರೆ. ಇದು ಪ್ರತಿ ವರ್ಷವೂ ಇದೇ ಥರ ಮಾಡಲಿ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬದ ದಿನ ಒಂದು ಸ್ವಚ್ಛತಾ ಕಾರ್ಯಕ್ರಮನೂ ಸಹ ಅವರು ಹಮ್ಮಿಕೊಂಡಿದ್ದಾರೆ. ಇದು ಯಶಸ್ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟ. ನಮ್ಮ ಸಂಘ ಒಕ್ಕೂಟದಿಂದ, ಆಶ್ರಯ ಪ್ರದೇಶ ಒಕ್ಕೂಟ ಸಂಘದಿಂದ ಇವತ್ತು ನಾವೆಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇವತ್ತು ನಾವೇನು ಮಾಡಿದ್ವಿ, ಬೆಳಗ್ಗೆನೆ ಮಾಡ್ಬೇಕು ಅನ್ಕೊಂಡ್ವಿ, ಕಾರಣಾಂತರದಿಂದ ನಾವು ಮಾಡೋಕ್ಕಾಗಲಿಲ್ಲ, ಲೇಟ್ ಆಯಿತು. ಹಾಗಾಗಿ ಎಲ್ಲರಿಗೂ ಕ್ಷಮೆ ಕೇಳ್ಕೊತೀನಿ. ಮತ್ತು ಇವತ್ತು ನಾವು ಅವರು ಸಯದಿನ ಒಂದು ಸ್ವಚ್ಛ ಇದನ್ನು ಮಾಡಿಬಿಟ್ಟು ಒಂದು ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಮಾಡಿ ನಾವು ಇದಕ್ಕೆ ರಾಜರಾಜೇಶ್ವರಿ ನಗರಕ್ಕೆ ಹೋಗಿದ್ವಿ. ಆವಾಗ ಅವ್ರು ತೀರ್ಕೊಂಡ್ರು ಅಂತ ಗೊತ್ತಾಯಿತು. ಆವಾಗ ತುಂಬ ಬೇಜಾರಾಯಿತು ನಮಗೆ, ತುಂಬ ಬೇಜಾರಾಗಿ ನಾವು ಫ್ರೆಂಡ್ಸ್ಗಳೆಲ್ಲ ತುಂಬಾ ಅಲ್ಲಿ ಅಲ್ಲಿ ಇದ್ದವರು ಅವ್ರ ಒಂದು ಮನೆಗೆ ಸೇರ್ಕೊಂಡು ತುಂಬ ಅವತ್ತೆಲ್ಲ ತುಂಬ ನಾವು ದುಃಖದಲ್ಲಿದ್ವಿ. ಆದರೆ ಅವರು ಸತ್ತಿದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ, ಅವ್ರು ಇನ್ನೂ ನಮ್ಮ ಜೊತೆ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅವ್ರು ಮಾಡಿರೋ ಕಾರ್ಯಗಳೆಲ್ಲ ಅವರು ಬಾಯಿ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಆದರೆ ಇವತ್ತು ಏನೋ ಅವ್ರದ್ದು ಹುಟ್ಟಿದಬ್ಬ ಮಾಡೋ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ಅದರಿಂದ ನಮ್ಮ ಸಂಘದ ವತಿಯಿಂದ ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ, ಮುಂದೆ ಅವರಂಗೆ ಇನ್ನೂ ಒಬ್ಬರು ಬಂದು ಪ್ರತಿಮೆಗಳು ಬಂದು ಅವರಷ್ಟೇ ಒಳ್ಳೆ ಕೆಲಸ ಮಾಡಲಿ, ನಮಗೆಲ್ಲ ಅವರು ಸ್ಫೂರ್ತಿಯಾಗಲಿ ಅಂತ ನಾವು ಕೇಳಿಕೊಂಡು ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಚನ್ನ ನಾವೆಲ್ಲ ಅದರಲ್ಲಿ ನಾನು ಅಧ್ಯಕ್ಷರಾಗಿದ್ದೀನಿ, ಚಂದ್ರಮ್ಮ ಅಂತೇಳಿ ಶುಭಮಂಗಳ ಅವರು ಅವರು ಉಪಾಧ್ಯಕ್ಷರು, ಮತ್ತು ವೈಜಯಂತಿಮಾಲ್ ಅವರು ಅಧ್ಯಕ್ಷರಾಗಿದ್ದಾರೆ, ಮತ್ತು ಇವರು ರಾಜಮ್ಮ.
आश्रय प्रदेश मट्टे राजम्मनवर फस्टु सविद्न इसवीनल आश्रय प्रदेश मट्ट मत नयन प्रदेश मट्ट वे सरी रिजिस्ट्रेशन आगद बट आवाद ना यारू कार्यरूप तंदर वर्षदी सुमारकी वर्षदी अदान स्वल्प ना तरण मेले अंतु नावे प्रयत्न पटी अदान सब ब्रांच ताक नानु वर्षदी सण सण प्रोग्रामी ಈ ವರ್ಷ ನಾವು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಮಹಿಳಾ ದಿನಾಚರಣೆನ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಹೇಳಿ ನಾವು ಅದು ಶವ ಫಂಕ್ಷನಲ್ಲಿ ಚೌಟ್ರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮನೇ ಇಟ್ಕೊಂಡಿದ್ವಿ ಅಲ್ಲಿ ಕಾರ್ಯಕ್ರಮ ನಿಮ್ಮದು ಇದರಲ್ಲೆಲ್ಲ ಬಂದಿದೆ ಮತ್ತೆ ಇನ್ನೊಂದು YouTube ಚಾನೆಲ್ ಅಲ್ಲಿ ಅದು ಬಂದಿದೆ ಅದು ಬಟ್ ಇನ್ನ ಒಬ್ಬರು ನಾವು ಬೇರೆ ಇನ್ನ ಯಾರೋ ಒಬ್ಬರು ಅದನ್ನ ನಾವೇ ಆರ್ಗನೈಸ್ ಮಾಡಿದ್ದು ನಾವೇ ಇದಕ್ಕೆ ವೈಸ್ ಪ್ರೆಸಿಡೆಂಟ್ ಇವರನ್ನೆಲ್ಲ ನಾವು ವಹಿಸಿದೀವಿ ಅಂತ ಏನೋ ಮಾತಾಡಿದ್ದಾರೆ ಅವರು ತಪ್ಪು ಮಾಹಿತಿ ಅದು ತಪ್ಪು ಮಾಹಿತಿ ಹಾಗಾಗಿ ಇದಕ್ಕೆ ಹೇಳಬೇಕು ಅಂದ್ರೆ ನಾವು ಏನು ಇದಿಲ್ಲ ಇದಕ್ಕೆ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ರಾಜಮ್ಮನ್ ಅವರೇ ಕಾರಣ ನಾವು ಮಾಹಿತಿ ಕೊಡಬೇಕಂದ್ರೆ ಅವರಿಂದನೇ ಇದು ಪ್ರಾರಂಭ ಆಗಿರೋದು ಈಗ ನಾವು ಅದನ್ನ ತಗೊಂಡು ಸಬ್ ಇದು ಮಾಡ್ಕೊಂಡು ಸಬ್ ಬ್ರಾಂಚ್ ತರ ಮಾಡ್ಕೊಂಡು ಮಾಡ್ತಾ ಇದೀವಿ ಹಂಗಾಗಿ ಅದು ತಪ್ಪು ಮಾಹಿತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಇನ್ ಮುಂದೆ ಯಾವುದೇ ಆತರ ಆಗದೇ ಇರಲಿ ನಮ್ಮ ಒಕ್ಕೂಟದಲ್ಲಿರೋರು ಇನ್ನೊಂದು ಸ್ವಲ್ಪ ಜನ ಬಂದಿಲ್ಲ ಈಗ ಇಷ್ಟು ಜನ ಒಂದು 15 ಜನ ಇದೀವಿ ಎಲ್ಲ ಫುಲ್ಲು ಅವರೊಬ್ಬರನ್ನ ಬಿಟ್ಟು ಅವ್ರನ್ನ ನಾವು ಗೆಸ್ಟ್ ಆಗಿ ಕರೆದಿದ್ವಿ ಅಷ್ಟೇ ಬಟ್ ಹೇಳಿದ್ವಿ ಅವ್ರು ಕೇಳಿದ್ರು ನೀವು ನಮಗೆ ಏನು ಪೋಸ್ಟ್ ಕೊಡ್ತೀರಾ ಫಂಕ್ಷನ್ ಮುಗಿದ್ಮೇಲೆ ಅಂತ ನಾವು ಹೇಳಿದ್ವಿ ಅದಕ್ಕೆ ತಕೊಂಡಿರಲಿಲ್ಲ ನಾವು ಸುಮ್ಮನೆ ನಾವು ಏನು ಹೇಳಿದ್ವಿ ಅಂತಂದ್ರೆ ಇದು ಫಂಕ್ಷನ್ ಮುಗಿಲಿ ನೀವು ದೊಡ್ಡವರು ಇದ್ದೀರಾ ನಮಗೆ ಅವಾಗಿಂದಾನು ನೀವು ನಮಗೆ ಏನೇ ಒಂದು ಫಂಕ್ಷನ್ ಮಾಡಿದ್ರು ಅವರನ್ನ ನಾವು ಕರೀತಾ ಇದ್ವಿ ಯಾಕೆ ಅವರು ದೊಡ್ಡವರು ನಮಗಿಂತ ದೊಡ್ಡವರು ಅವರು ನಮಗೆ ಮಾರ್ಗದರ್ಶಿ ಆಗಲಿ ಏನಾದರೂ ಅವರನ್ನ ಸಲಹೆ ಕೇಳ್ತಾ ಇದ್ವಿ ನಾವು ಇದ್ರಲ್ಲೂ ಅತಿಥಿಯಾಗಿ ಕರೀತಾ ಇದ್ವಿ ನಾವು ಎಲ್ಲದರಲ್ಲೂ ಅತಿಥಿಯಾಗಿ ನಾವು ಅವರನ್ನ ಇನ್ವೈಟ್ ಮಾಡಿರೋದು ಬಟ್ ಏನಂತ ಹೇಳಿದ್ವಿ ನೋಡೋಣ ಇರಿ ಎಲ್ಲ ಕೂತ್ ಮಾತಾಡ್ತೀವಿ ಅದನ್ನೇ ಅವರು ಇದಾಗ್ತಿದ್ರು ಆತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಪೇಪರ್ನಲ್ಲೆಲ್ಲ ಬಂದಿತ್ತು ಅದನ್ನ ನೋಡಿ ನಮಗೂ ಬೇಜಾರಾಯ್ತು ಉರ್ದು ಪೇಪರ್ನಲ್ಲಿ ಬಂದಿತ್ತು ಉರ್ದುನಲ್ಲೇ ಅವರು ಇದು ಯೂಟ್ಯೂಬ್ ಚಾನಲ್ನಲ್ಲೆಲ್ಲ ಇದು ಮಾಡಿದ್ದಾರೆ ಅದು ಮೂರು ದಿನ ಆದ್ಮೇಲೆ ನಮಗೆ ಗೊತ್ತಾಯ್ತು ಗೊತ್ತಾದ್ಮೇಲೆ ಇವರು ರಾಜಮ್ಮ ಅವರೆಲ್ಲ ತುಂಬಾ ಕೋಪವನ್ನೇ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಅವರು ಹುಟ್ಟಿ ಬೆಳೆಸಿರೋ ಸಂಸ್ಥೆ ಅದು ಹಾಗಾಗಿ ಅವರಿಗೆ ತುಂಬಾನೇ ಬೇಜಾರಾಗಿದೆ ಅದಕ್ಕೆ ಕ್ಷಮೆ ಇರಲಿ ಅಂತ ರಾಜಮ್ಮರಲ್ಲೂ ಕೇಳ್ತೀನಿ ನಾನು ಇನ್ ಮುಂದೆ ಯಾವುದೇ ತರ ಆತರ ತಪ್ಪು ಆಗದೇ ಇರೋಂಗೆ ನೋಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ